ಮೊದಲೇದಾಗಿ ಸಿನಿಮಾ ಅಂದರೆ ನಂಗೆ ತುಂಬ ಇಷ್ಟ. ಸಿನಿಮಾ ಮಾಡಬೇಕು ಅಂತ ಸುಮಾರು ವರ್ಷ ನಾನು ಕಾದಿದ್ದೀನಿ. ಈ ಸಿನಿಮಾಗೋಸ್ಕರ ಅಂದರೆ ಮೊದಲನೇ ಸಿನಿಮಾ ಅಂತ ನನ್ನ ಸಿನಿಮಾ ಜರ್ನಿ ಶುರು ಮಾಡಬೇಕಂತ ಸಾಕಷ್ಟು ತಯಾರಿ ಮಾಡಿದೆ, ಕಾಯ್ತಾ ಇದ್ದೆ ನನಗೆ. ಸೊ ಅದು ಯಾವಾಗಲೂ ಇತ್ತು. ಇವತ್ತು ಈ ಸಿನಿಮಾ ನಡೀತಾ ಇದೆ, ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ, ಅದಷ್ಟೇ ನನಗೆ ನೆನಪಿರೋದು. ಸೊ ನನ್ನ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ, ಅದು ಜನ ಹೇಗೆ ತಗೋತಾರೆ ಅಂತ ನೋಡಬೇಕಷ್ಟು. ನಿಮ್ಮನ್ನ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಇಂಟ್ರೊಡ್ಯೂಸ್ ಮಾಡಬೇಕಂತ ಒಂದು ತಯಾರಿ ಕೂಡ ಆಗಿತ್ತು, ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ತಾ? ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೋತೇನೆ. ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನಪು ಬರ್ತೇನೆ ಇರುತ್ತೆ. ಈ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ, ಯಾಕಂದ್ರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು, ಸಂತೋಷ್ ಸರ್ ಆಗ್ಲಿ, ಅಜನೀಶ್ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ, ಎಲ್ಲರೂ ನಮ್ಮ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು. ಅವರಷ್ಟೇ ಅಲ್ಲ, ಇಡೀ ಯೂನಿಟ್ ಅಲ್ಲಿ ಪ್ರತಿಯೊಬ್ರು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ನಿಂತಾಗ ಅಂದ್ರೆ ಬರೀ ನೆನಪುಗಳು, ಎಲ್ಲರಿಂದನು ಶೂಟಿಂಗ್ ಅಲ್ಲಿ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಕೇಳ್ತಾ ಇದ್ದೆ. ಸೊ ಪ್ರತಿಯೊಂದು ದಿವಸ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇದ್ದೆ. ಸಂತೋಷ್ ಸರ್, ಯುವ ಯಾರಿವ ನಿಮ್ಮವ ಅಷ್ಟೇ. ಏನಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಈಗ ಜನರ ಮಡಲಿಗೆ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀವಿ. ಸೊ ನೀವೇ ಮುಂದೆ ಈಗ ಏನಾಗತ್ತೆ, ಎಷ್ಟೇ ದೊಡ್ಡ ಬೋಗಿ ಆಗಿರಲಿ, ಎಷ್ಟೇ ಉದ್ದದ ಬೋಗಿಗಳಾಗಿರಲಿ, ಎಷ್ಟು ಸಂಖ್ಯೆ ದೊಡ್ಡದಾಗಿರಲಿ, ಬಟ್ ಅದಕ್ಕೊಂದು ಎಂಜಿನ್ ಬೇಕಲ್ಲ, ಆ ಎಂಜಿನೇ ನೀವು, ಜನಗಳು, ಅದಕ್ಕೆ ಫ್ಯೂಲೇ ನೀವು, ಜನಗಳು. ಸೊ ನೀವು ಈ ಬೋಗಿನ, ಈ ಭಾರನ ತಗೊಂಡೋಗಿ ಜನರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಯುವ ನಿಮ್ಮವ.